ಸರ್, ಇದು ಕಾನೂನು ಮಾಡಿದ್ದಾರೆ ಜಾರಿ ಕೇಂದ್ರ ಸರ್ಕಾರ. ಇದು 7 ಲಕ್ಷ ರೂಪಾಯಿ ದಂಡ ಏನಿದೆ, 10 ವರ್ಷ ಜೈಲು ಏನಿದೆ, ಇದು ಯಾರು ಡ್ರೈವರ್ ಮಾಡೋಕ್ಕೆ ಇದಿಲ್ಲ. ಯಾಕಂದರೆ ನಾವು 5-10 ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯೋದು, ಹಂಗಾಗಿ ನಾವು ಈ ಕಾನೂನನ್ನ ನಾವು ಪಾಲಿಸಲ್ಲ. ಸರ್, ಹಿಂಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ, ಈ ಕಾನೂನ ವಾಪಸ್ಸು ಮತ್ತೆ ಬರಬೇಡ್ದು, ಹಿಂದಿಗೆ ತೆಗಿಬೇಕು. ಇದು ಕೇಂದ್ರ ಸರ್ಕಾರ ವಿರುದ್ಧ ಆಗಿ ನಾವು ಕೇಸಲ್ಲಿ ರಿಟರ್ನ್ ಅಂತ ಕೇಸ್ ಅಂತ ಮಾಡ್ಯಾರ ಸರ್, ಅದು ರಿಟರ್ನ್ ಕೇಸ್ ಅಂತ ಮಾಡ್ಯಾರೆ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇಟ್ಟಿರೋ ಚಾಲಕರೆಲ್ಲ ಸೇರ್ಕೊಂಡು. ಸರ್, ನಾವು 7 ಲಕ್ಷ ರೂಪಾಯಿ ಫೈನು, 10 ವರ್ಷ ಜೈಲು ಅಂದರೆ ಎಲ್ಲಿಂದ ಮಾಡಬೇಕು? ನಮ್ಮ ಡ್ರೈವರ್ ಎಲ್ಲಿಂದ ಕಟ್ಟಾಗತ್ತೆ? 5-10 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ, ಪೊಲೀಸ್ನವ್ರಿಗೆ ಕಿರುಕುಳ ಬೇರೆ, ಆಮೇಲೆ ನಮ್ಮ 10 ವರ್ಷ ಜೈಲಿಗೆ ಹಾಕ್ಬಿಟ್ರೆ ನಮ್ಮ ಹೆಣ್ಣು ಮಕ್ಳು ಎಲ್ಲೋಗ್ಬೇಕು ಹೇಳಿ? 10 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ನಮ್ಮ ಕಲೆಯಲ್ಲಿ. ಪೊಲೀಸ್ನವರು ರಾತ್ರಿ ಹೊತ್ತು ದಿವ ತಿಂತಾರೆ, ಅದಕ್ಕೂ ನಾವು ತಲೆ ಬಗ್ಸ್ತಾ ಇದ್ದೀವಿ. ಹಾಂ, ಎಲ್ಲದಕ್ಕೂ ತಲೆ ಬಗ್ಸ್ಕೊಬೇಕಾದ್ರೆ ನಾವು ಮುಂಚೆ ಸರ್ 2 ವರ್ಷ ಜೈಲು ಫೈನ್ ಅಂತಿತ್ತು ಸರ್. ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆದಾಗ ನಾವು ಸ್ಟೇಷನ್ಗೆ ಹೋಗ್ತಿದ್ವಿ, ಇಮಿಡಿಯೇಟ್ ಇನ್ಫಾರ್ಮೇಷನ್ ಕೊಟ್ಟು ಡ್ರೈವರಿಗೆ ಜಾಮೀನು ಕೊಟ್ಟು ಕರ್ಕೊಂಬರ್ತಾಯಿದ್ವಿ, ಜಾಮೀನು ಕೊಡ್ತಾಯಿದ್ವಿ, ಕರ್ಕೊಂಬರ್ತಾಯಿದ್ವಿ, ಆಯಿತಾ? ಆಮೇಲೆ ಗಾಡಿಗೆ ಜಾಮೀನು ಕೊಟ್ಟು ಕೋರ್ಟಿಂದ ಬಿಡಿಸ್ಕೊತಾಯಿದ್ವಿ. ಈಗೇನಾಗಿದೆ ಅಂದರೆ, ಈಗ ನಾವೇ ಓನರ್ಗಳು ಡ್ರೈವರ್ಗಳಾಗಿ ಓಡಿಸ್ಬಿಟ್ರೆ ನಮ್ಗೆ ಯಾರು ನೋಡ್ತಾರೆ? ಎಲ್ಲೋಗ್ಬೇಕು ನಾವು? ಇನ್ಸೂರೆನ್ಸ್ ಕಟ್ಟಿತ್ತ ನಾವು, ಇನ್ಸೂರೆನ್ಸ್ ಕಟ್ಟಿತ್ತಾನೆ, ಇನ್ಸೂರೆನ್ಸ್ ಕ್ಲಿಯರ್ ಮಾಡ್ಕೊಂಬೋದಲ್ಲ ಗೌರ್ಮೆಂಟಿಂದ. ಹಾಂ, ಇನ್ಸೂರೆನ್ಸ್ ಮಾಡ್ಕೊಬೋದಾ? ಮತ್ತು ಡ್ರೈವರ್ ಮೇಲೆ ಯಾಕೆ ಹಾಕಬೇಕು? ಆ್ಯಂಡ್ ಡ್ರೈವರ್ ಹಿಂಗೆ ಡ್ರೈವರ್ ಇದ್ದಿದ್ದಕ್ಕೆ ನಾವು ಒಂದು ಕಡ್ಡಿ ಅಲ್ಲಾಡಿಸ್ಬೇಕಂದ್ರೂ ಡ್ರೈವರ್ ಟ್ರಾನ್ಸ್ಪೋರ್ಟಿಂದಾನೇ ಹೋಗ್ಬೇಕು, ಪ್ರತಿಯೊಂದು ಹೋಗ್ಬೇಕು, ಹಾಲಿಂದ ಹಿಡಿದು ತರಕಾರಿಯಿಂದ ಹಿಡಿದು ಇವರಿಗೆ ಎಲ್ಲದಕ್ಕೂ ಮನೆ ಹತ್ರ ಬಾತ್ರೂಮಿಗೆ ಹೋಗ್ಬೇಕು ಅಂದ್ರೂ ನಮ್ಮದು ಇತ್ತೊಂಡು ಹೋಗ್ಬೇಕು, ನಾವೇ ಹೋಗ್ಬೇಕು, ಡ್ರೈವರ್ಗಳೇ ಹೋಗ್ಬೇಕು, ಮತ್ತು ಯಾರೂ ಹೋಗಲ್ಲ. ಮತ್ತು ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ನಾವೇನ ಕೇಳ್ತಾ ಇದೀವಿ ಅವರಿಗೆ? ಇವತ್ತಾರೆ ಒಂದು ಹೈವೇಲಿ ಹೋಗಬೇಕಾದ್ರೆ ಒಂದು ಏನೋ ಲೆಟ್ರನ್ ರೂಮ್ ಇದೆಯಾ, ಒಂದು ಸ್ನಾನ ಮಾಡೋಕ್ಕೇನು ರೂಮ್ ಇಟ್ಟಾರ? ಹಾಂ, ಹೋದರೆ ಮಾತೆತ್ತಿದ್ರೆ ಎಲ್ಲರೂ ಬೈತಾರೆ, ಸುಳ ಮಗನೇ ಬೋಲ್ ನಿಲ್ಲಿಸಿಲ್ಲ ಅಂದರೆ ಕೋಲ್ ತೊಗೊಂಬರ್ತಾರೆ ಎಲ್ಲರೂ. ಹಾಂ, ನಾವೇನು ಮಾಡಬೇಕು? ರಾತ್ರಿ ಹೊತ್ತು ಹಗಲ ಹತ್ರ ಕಣ್ಣು ಬಿಟ್ಕೊಂಡು ಓಡಿಸ್ತೀವಿ ಗಾಡಿ, ಯಾರಿಗೋ ಸಹ ಓಡಿಸ್ತೀವಿ? ಏನು ನಮಗೋಸ್ಕರನ? ಇಷ್ಟು ಅನ್ನ, ಸ್ವಲ್ಪ ಅನ್ನ, ಇಷ್ಟು ಅನ್ನ ತಿಂತೀವಿ ನಾವು, ಇಷ್ಟು ಅನ್ನ ತಿನ್ನೋಗೋಸ್ಕರ ನಾವು ಎಷ್ಟು ಕಷ್ಟಪಡ್ತೀವಿ? ಒಂದು ಲಾರಿಯಲ್ಲಿ ಲೋಡ್ ತೊಗೊಂಡು ಅಕ್ಕಿ ತೊಗೊಂಡೋದು ಎಷ್ಟು ಜನ ತಿಂತಾರೆ? ಒಂದು ಲಾರಿ ಲಾಡಿ ಓಡಿದ್ರೆ ಎಷ್ಟು ಜನ ಕೆಲಸ ಹೋಗುತ್ತೆ ದಿನಗೆ? ಈಗ ಸ್ಟ್ರೈಕ್ ಮಾಡಿದಾಗ 8 ಜನಕ್ಕೆ ಕಷ್ಟ ಕೆಲಸ ಹೋಗುತ್ತೆ. ಮೆಕ್ಯಾನಿಕಿಂದ, ಗ್ಲಾಸ್ಮೇತಿಂದ, ಹಮಾಲಿಂದ ಹಿಡ್ದ ಗೌರ್ಮೆಂಟಿಂದ, ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಇವತ್ತು ನಾನು 5,000 ಡೀಸೆಲ್ ಹಾಕ್ಬೋಯ್ತು, ಟ್ಯಾಕ್ಸ್ ಎಷ್ಟು ಹೋಗ್ತು ಇವತ್ತು ಗೌರ್ಮೆಂಟ್ ಗ್ಲಾಸು? ನಾವು ಯಾರು ಟ್ಯಾಕ್ಸ್ ಕಟ್ಟಲ್ಲ ನಾವು? ನಮ್ಮ ಡ್ರೈವರಿಗೆ ಏನಿದೆ ಸರ್ ನಮಗೆ? ನಮ್ಮ ಡ್ರೈವರಿಗೆ ಏನು ಬೇಡ ಹಂಗಾರೆ? ಹಾಂ, ತೋಳಿ ಸರ್, ಇದಪ್ಪ ಏನಪ್ಪ ವಿಷಯ ಅಂತೇಳಿದರೆ, ಈಗ ನಮ್ಮ ಚಾಲಕರಿಗೆ ತುಂಬಾ ಮೊದಲಿಂದನೂ ತೊಂದರೆ ಇದೆ. ಯಾಕಂತೇಳಿ ಮೊದಲನೇ ಪ್ರಶ್ನೆ ಏನಪ್ಪ ಅಂತೇಳಿದರೆ, ನಮ್ಮ ಚಾಲಕರಿಗೆ ಡ್ರೈವರ್ಗಳಿಗೆ ಮೇನು ಮುಖ್ಯವಾಗಿ ಡ್ರೈವರ್ಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಮೇನು ಅದು. ಇನ್ನೊಂದು ಏನಪ್ಪ ಅಂತೇಳಿದರೆ, ಈ ನಮ್ಮ ಕೇಂದ್ರ ಸರ್ಕಾರ ಏನಿದೆಯೋ ಹಿಟ್ ಆ್ಯಂಡ್ ರನ್ ಕೇಸು ಪ್ರಕಾರ 7 ಲಕ್ಷ ರೂಪಾಯಿ ದಂಡ, 10 ವರ್ಷ ಶಿಕ್ಷೆ ಏನು ವಿಧಿಸಿ ಕಾನೂನು ಜಾರಿ ಮಾಡಿದೆಯೋ ಅದ್ರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆಲ್ಲರೂ ಸಹಕಾರ ಕೊಡಬೇಕು, ಆದಷ್ಟು ಬೇಗ ಈ ಕಾನೂನನ್ನು ಹಿಂದೆ ತೊಗೊಳ್ಬೇಕಂತೇಳಿ ನಮ್ಮ ಮನವಿ ಕೇಂದ್ರ ಸರ್ಕಾರಕ್ಕೆ ನಾವು ತಲುಪಿಸ್ಬೇಕಂತ ಇದ್ದೀವಿ. ಆದಷ್ಟು ನಮ್ಮ ಡ್ರೈವರ್ಗಳು, ಸಂಘಟನೆಗಳು ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದ್ರ ಪ್ರಕಾರವಾಗಿ ಹೇಳೋದೇನಪ್ಪ ಅಂತೇಳಿದ್ರೆ ಇಷ್ಟೇ, ಆದಷ್ಟು ಬೇಗ ಈ ಕಾನೂನನ್ನು ಹಿಂದೆ ತೊಗೊಳ್ಬೇಕು. ಹಿಟ್ ಆ್ಯಂಡ್ ರನ್ ಅಂತ ಬಿಟ್ಟು ಏನಿದು ಆ್ಯಕ್ಟ್ ನಿರ್ಧರಿಸಿದಾರೋ ಈ ಆ್ಯಕ್ಟನ್ನು ನಾವು ಯಾವುದೇ ಕಾರಣಕ್ಕೂ ಸ್ವೀಕರಿಸುವುದಿಲ್ಲ. ಯಾಕಂತ ಅಂದರೆ ನಾವು ದುಡಿಯೋದು 2,000 ದುಡ್ಡು ಟ್ರಿಪ್ಪಿಗೆ, 2,000 ದುಡಿಮೆ ಮಾಡೋರು ನಾವು. ನಾವು 7 ಲಕ್ಷ ದುಡ್ಡು, 10 ವರ್ಷ ಸಜೆ ಅಂದರೆ ನಮ್ಮ ಮನೆಯವರು ಏನಂತ ತಿನ್ನಬೇಕು? ನಮಗೆ ನಂಬ್ಕೊಂಡಿರೋರು, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು, ನಮ್ಮ ತಾಯಿ ತಂದೆಯರು ನಮಗಂತ ಬಿಟ್ಟೆ ನಂಬ್ಕೊಂಡಿದ್ದಾರೆ. ನಾವೇ ಹೋಗಿ ಜೈಲಲ್ಲಿ ಕುತ್ಕೊಂಡ್ಬಿಟ್ರೆ ನಮ್ಮ ಮನೆಯವ್ರು ಯಾರು ಸಾಕೋರು ಯಾರಿದ್ದಾರೆ? ಸರಿನಾ? ಇನ್ನೊಂದು, ನಮಗೆ ನ್ಯಾಯ ಸಿಗೋವರೆಗೂ ನಾವು ಇವತ್ತು ಒಂದು ದಿವಸಕ್ಕೋಸ್ಕರ ಕೈ ಬಿಟ್ಟಿದ್ದೀವಿ. ಮಧ್ಯಾಹ್ನದ ನಂತರ ಏನೋ ನಮ್ಮ ರಾಘವೇಂದ್ರ ಸಾವಿರ ಎಂ ಪಿ ಆದವರು, ರಾಘವೇಂದ್ರ ಸಾವಿರು ಮತ್ತು ಶಿವಮೊಗ್ಗ ಆಲಿ ಶಾಸಕರಾದ ಚನ್ನಬಸಪ್ಪ ಸರ್ ಅವರು ಬಂದು ನಮಗೆ ಏನೋ ಒಂದು ನಮ್ಮ ಮನಸ್ಸಿಗೆ ಆಶ್ವಾಸನೆ ಕೊಟ್ಟು ನಮ್ಮ ಮನಸ್ಸಿಗೆ ಧೈರ್ಯ ತುಂಬಿರೋ ಕಾರಣಕ್ಕೋಸ್ಕರ ನಾವು ಇವತ್ತು ಮಧ್ಯಾಹ್ನದ ಮೇಲೆ ಕೈ ಬಿಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಇದು ನಾಳೆಯಿಂದ ಮತ್ತೆ ಏನಾದರೂ ಇದ್ರ ಬಗ್ಗೆ ಏನು ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ಮತ್ತೆ ನಾವು ಮುಷ್ಕರಕ್ಕೆ ಇಳಿಬೇಕಾಗತ್ತೆ, ಕಠಿಣವಾದ ಮುಷ್ಕರವನ್ನು ನಾವು ಮಾಡಬೇಕಾಗತ್ತೆ. ತಮ್ಮಲ್ಲಿ ಎಲ್ಲರಲ್ಲೂ ಒಂದು ವಿನಂತಿ ಏನಪ್ಪ ಅಂದರೆ, ನಮ್ಮ ಲಾರಿ ಚಾಲಕರಿಗೆ ನೀವೆಲ್ಲರೂ ಬಂದು ಸಹಕರಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ. ಸರ್, ಇದು ಹಿಟ್ ಆ್ಯಂಡ್ ರನ್ ಅಂತೇಳಿ ನೀವೇನು ಇದು ಮಾಡಿದಾರಲ್ಲ ಸರ್ ಕಾನೂನು, ಇದು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಒಪ್ಪಂದ ಇಲ್ಲ ಸರ್.
ನಾವು ಬಿಸಿಲು ಹಗಲು ರಾತ್ರಿ ನಿದ್ದೆ ಇಲ್ಲದೆ ನಾವು ಭಾಳ ಪಶ್ಚಾತ್ತಾಪಪಟ್ಟು ನಾವು ಕಷ್ಟಪಟ್ಟು ನಾವು ಇನ್ನೊಬ್ರಿಗೆ ಒಂದು ಹೊಣೆ ಆಗ್ತಾ ಇದ್ದೀವಿ ಹೊತ್ತು ನಮಗೋಸ್ಕರ ನಾವೇನು ಮಾಡ್ಕೊತಾ ಇಲ್ಲ. ನಮಗೆ ಸ್ವಂತ ಅಂತೇಳಿದ್ರಲ್ಲಿ ಏನೂ ಸ್ವತ್ತಿಲ್ಲ ನಮಗೆ. ನಾವು ಹೋಗ್ತಾ ಇರೋದು 1,000-2,000 ರೂಪಾಯಿ ದುಡಿಮೆ ಮಾಡೋದಕ್ಕೋಸ್ಕರ. ಅಂಥದ್ರಲ್ಲಿ ನಮ್ಮ ಪೊಸಿಷನ್ ಈ ರೀತಿ ನಾವು ಇಟ್ಕೊಂಡು ನಾವು ಇವ್ರು ಹೇಳಿರೋ ಕಾನೂನಿಗೆ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಂದ ಇಲ್ಲ ಸರ್. ಇದು ಈ ಕಾನೂನು ಈ ಸರ್ಕಾರ ಮಾಡಿರೋ ಕಾನೂನಿಗೆ ನಾವು ಯಾವುದೇ ರೀತಿ ನಾವು ಇದು ಮಾಡಿಕ್ಕೆ ತಯಾರಿಲ್ಲ. ಇವತ್ತು ಮಧ್ಯಾಹ್ನದವರೆಗೂ ನಾವು ಏನೋ ಸ್ಟ್ರೈಕ್ ಮಾಡಿ ಇದು ಮಾಡಿದ್ದೀವಿ. ಇನ್ನು ಇದಕ್ಕೇನಾದರೂ ನಮಗೆ ಪರಿಹಾರ ಸಿಗಲಿಲ್ಲ ಅಂತಂದರೆ ನಾವು ನಾಳೆ ಮತ್ತೆ ಇದನ್ನು ಸ್ಟ್ರೈಕ್ ಮಾಡಲಿಕ್ಕೆ ಮುಂದುವರಿತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದಕ್ಕೆ ನಾವು ಒಪ್ಪಂದ ಇಲ್ಲ ಸರ್. ನಮಗೆ ಇವತ್ತು ಮುಷ್ಕರ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮಗೆ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ. ಈ ಏನು ಈಗ ಹೊಸದಾಗಿ ಕಾನೂನು ಇತ್ತೀಚೆಗೆ ಜಾರಿ ಮಾಡಿದರು ಹಿಟ್ ಆ್ಯಂಡ್ ರನ್ನು, ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಯಾರು ನಮಗೆ ಕರೆ ಕೊಟ್ಟಿದ್ದಾರೋ, ಶಿವಮೊಗ್ಗ ನಮ್ಮ ಜಿಲ್ಲಾ ಲಾರಿ ಚಾಲಕರ ಸಂಘದಿಂದ ಎಲ್ಲರೂ ಚಾಲಕರು ಸೇರಿ ನಮ್ಮ ಬೆಂಬಲ ಕೊಡ್ತಿದ್ದಾರೆ. ಅದ್ರ ಮುಖಾಂತರ ನಾವು ಎಲ್ಲರಿಗೂ ತಗೊಂಡು ಈ ಮುಷ್ಕರಕ್ಕೆ ನಾವು ಸಹಕಾರ ಬೆಂಬಲ ಕೊಡ್ತಾ ಇದ್ದೀವಿ. ಅಂದರೆ ಈ ನಾವು ಬೆಂಬಲ ಈ ಮುಷ್ಕರಕ್ಕೆ ನಾವು ಸಹಕಾರ ಕೊಡುವ ಉದ್ದೇಶ ಏನಪ್ಪ ಅಂದರೆ ಇದು ಏನು ಇತ್ತೀಚೆಗೆ ಜಾರಿ ಮಾಡಿರುವ ಹಿಟ್ ಆ್ಯಂಡ್ ರನ್ ಕಾಯ್ದೆ, ಅದು ತಕ್ಷಣವೇ ಸರ್ಕಾರ ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕಾಗಿ ನಮ್ಮ ಬೇಡಿಕೆ ಇರುತ್ತೆ. ಬೇಡಿಕೆ ಕೋರುತ್ತಿದ್ದೀವಿ. ಮತ್ತು ತಕ್ಷಣ ನೋಡಿ ಸರ್, ನಮಗೆ ಈ ಥರ ಯಾವುದೇ ರೀತಿಯ ನಮಗೆ ಕಾನೂನು ವಾಪಸ್ಸು ಪಡೆಯಲ್ಲ ಅಂತ ಹೇಳಿ ಏನಾದರೂ ಇದಾತಂದರೆ ನಮಗೆ ಕನ್ಫರ್ಮ್ ಆದರೆ ನಾವು ಮತ್ತೆ ಉಗ್ರ ಹೋರಾಟನೇ ಮಾಡಬೇಕಾಗತ್ತೆ. ಅದು ಸಂದೇಶ ನಾನು ಕೊಡ್ತೀನಿ. ಯಾಕಂದರೆ ಈಗ ನಾವು ಈ ಮುಷ್ಕರಕ್ಕೆ ನಾವು ಎಲ್ಲರನ್ನೂ ಯಾವುದೇ ಸಾರ್ವಜನಿಕರೇ ತೊಂದರೆ ಆಗಿಲ್ದಂಗೆ ನಾವು ಮಾಡ್ತಾ ಇದ್ದೀವಿ. ಮುಂದಕ್ಕೆ ಎಲ್ಲರಿಗೂ ಕಂಪ್ಲೀಟು ಎಲ್ಲದೂ ಒಂದು ಬಂದು ಮಾಡಬೇಕಾಗಿ ನಾವು ಮಾಡಬೇಕಾಗತ್ತೆ ಉಗ್ರವಾಗಿ. ಆಯಿತು, ನಮಗೆ ಈಗ ನಾವು ಹೇಳೋದು ಏನಪ್ಪ ಅಂದರೆ ನಮ್ಮ ಜಿಲ್ಲೆಯ ಒಂದು ಮಾನ್ಯ ನಮ್ಮ ಎಂ ಪಿ ರಾಘವೇಂದ್ರ ಅಣ್ಣವರು ಮತ್ತು ಹಾಗೆ ನಮ್ಮ ಎಲ್ಲಿ ಹಾಲಿ ನಮ್ಮ ಶಾಸಕರು ಚನ್ನಬಸಪ್ಪ ಸರ್ ಅವರು ಇಬ್ಬರು ಕೂಡ ನಾವು ಬಂದಿದ್ದರು. ಅವರು ಕೂಡ ನಮಗೆ ಒಂದು ಭರವಸೆಯನ್ನು ಕೊಟ್ಟೋಗಿರ್ತಾರೆ. ಅವರು ನಮಗೆ ಏನಂತಿದ್ದಾರೆ ಅಂದರೆ ನಮ್ಮ ಒಂದು ಬೇಡಿಕೆ ನಾವು ಕೇಂದ್ರ ಸರ್ಕಾರವರೆಗೂ ತಲುಪಿಸಿ ನಿಮ್ಮನ್ನು ಒಂದು ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ನಾವು ನಮ್ಮನ್ನು ಭರವಸೆ ಕೊಟ್ಟಿರ್ತಾರೆ. ಅವರಿಗೂ ಅವರ ಮಾತನ್ನು ನಾವು ಗಮನಕ್ಕಿಟ್ಟು ಅವರಿಗೆ ಒಂದು ಗೌರವ ಕೊಡುವ ಮೂಲಕವಾಗಿ ನಾವು ಇದನ್ನು ಈಗ ಮುಷ್ಕರವನ್ನು ನಾವು ಸದ್ಯಕ್ಕೆ ಇದು ಕೈ ಬಿಡುವ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಇದು ತಕ್ಷಣ ನಮಗೆ ಏನೇ ಒಂದು ಸುದ್ದಿ ನಮಗೆ ಬಂದಿಲ್ಲ ಅಂದಾಗ ನಾವು ಈ ಮುಷ್ಕರ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ.